ರಾಜೇಶ ಎ ಆರ್ ಅಂತೇಳಿ, ಪಾಣಾಜೆ ಗ್ರಾಮದ 3ನೇ ವಾರ್ಡಿನ ನಿವಾಸಿಯಾಗಿರುತ್ತೇನೆ. ನಾವು ಕಳೆದ 15 ವರ್ಷದಿಂದ ಪಾಣಾಜೆ ಆರ್ಲಪ್ಪದವು ಗುಲ್ಲುಕಲ್ಲು ಕಡಂದೇಲು ಮಾರ್ಗವಾಗಿ ಮುಳ್ಳೇರಿಕ್ಕೆ ಕನೆಕ್ಷನ್ ಕೊಡುವಂಥದ್ದು ಮತ್ತು ಜಾಂಬ್ರಿ ಸ್ವಯಂಭೂ ಗುಹಾಲಯಕ್ಕೆ ಇದು ಕನೆಕ್ಷನ್ ಕೊಡುವಂಥ ರಸ್ತೆ ಮತ್ತು ಅದೇ ಮಾರ್ಗ ಮುಂದುವರಿದು ಬೇರಿಕೆ ಮತ್ತು ರಣಮಂಗಲ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಒಂದು ಶೋಚನೀಯ ಪರಿಸ್ಥಿತಿಯ ಬಗ್ಗೆ ನಾವು ಅನೇಕ ಕೋರಿಕೆ ಬೇಡಿಕೆ ಎಲ್ಲವನ್ನು ಸ್ಥಳೀಯ ಜನಪ್ರತಿನಿಧಿಗಳು ಸಂಬಂಧಪಟ್ಟಂತೆ ಹಿರಿಯ ಜನನಾಯಕರಿಗೂ ಮತ್ತು ಸರ್ಕಾರಕ್ಕೂ ಬೇರೆ ಬೇರೆ ರೀತಿಯಲ್ಲಿ ನಾವು ಮನವಿ ಕೊಟ್ಟವರಾಗಿದ್ದೇವೆ. ಆದರೆ ಈ ರಸ್ತೆ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇಲ್ಲಿಯ ಕೃಷಿಕರಿಗಾಗಲಿ ಮತ್ತು ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇಡೀ ಪಾಣಾಜೆ ಗ್ರಾಮದಲ್ಲೇ ಕೊರಗ ಸಮುದಾಯವನ್ನು ಹೊಂದಿರುವಂಥ ಏಕೈಕ ವಾರ್ಡ್ ಅಂತೇಳಿದ್ರೆ 3ನೇ ವಾರ್ಡ್ ಈ ರಸ್ತೆ. ಇವರೆಲ್ಲರೂ ಕೂಡ ಈ ರಸ್ತೆಯನ್ನು ಅವಲಂಬಿಸಿಕೊಂಡಿರಬೇಕಾದಂತಹ ಪರಿಸ್ಥಿತಿ. ಆದರೆ ಪ್ರಸ್ತುತ ಈ COVID-19 ಇದರಿಂದಾಗಿ ಅನೇಕ ರೀತಿಯ ಕಷ್ಟ ನಷ್ಟಕ್ಕೆ ಎಲ್ಲ ಪ್ರಪಂಚದಾದ್ಯಂತ ಜನರು ಅದರ ಸಫರ್ ಆಗಿದ್ದವರಾಗಿದ್ದಾರೆ. ಆದರೆ ಇಲ್ಲಿ ಅಂಥ ಏನಾದರೂ ಪರಿಸ್ಥಿತಿಯಲ್ಲಿ ಸ್ಥಳೀಯ ಜನರಿಗೆ ಅನಾರೋಗ್ಯ ಆದಂಥ ಸಂದರ್ಭದಲ್ಲಿ ಇಲ್ಲಿ ಅವರನ್ನು ಎತ್ತಿಕೊಂಡು ಹೋದಂತಹ ಪರಿಸ್ಥಿತಿಯನ್ನು ನಾವು ಕಾಣಬಹುದು. ಅದೇ ರೀತಿ ಮೃತಪಟ್ಟಲ್ಲಿ ಆ್ಯಂಬುಲೆನ್ಸ್ ಮೂಲಕ ಇಲ್ಲಿ ಯಾವುದೇ ಆ್ಯಂಬುಲೆನ್ಸ್ ಇಲ್ಲಿಗೆ ಬರಲಿಕ್ಕೆ ಕೇಳದಂತಹ ಪರಿಸ್ಥಿತಿಯನ್ನು ನಾವು ಮನಗಂಡಿದ್ದೇವೆ. ಆದರೆ ನಮ್ಮ ಜನನಾಯಕರಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಕಡೆ ಯಾವುದೇ ರೀತಿಯ ಗಮನವನ್ನು ಹರಿಸ್ತಾ ಇಲ್ಲ. ಸುಮಾರು 200 ಕುಟುಂಬಗಳು ಜೀವಿಸುವಂತಹ ಒಂದು ರಸ್ತೆ ಇದು. ಪ್ರಸ್ತುತ ರಸ್ತೆಯ ಬಗ್ಗೆ ವಿವಿಧ ರೀತಿಯ ಹೋರಾಟ ಎಲ್ಲ ಮುಂದುವರಿತಾ ಇದೆ.